ಎರಡು ಚದುರಾಕಾರದ ಕಾಗದದಿಂದ ನಾವೀಗ ಬಂಧಿಸ್ತಗೊಳಿಸಿದ ಟೆಟ್ರಾಹೆಡ್ರಾನನ್ನು ಮಾಡುವ. ಇದಕ್ಕಾಗಿ 10 ಸೆಂಟಿಮೀಟರ್ ಉದ್ದ ಅಗಲವಿರುವ ಚದುರಾಕಾರದ ಕಾಗದವನ್ನು ತೆಗೆದುಕೊಳ್ಳಿ. ಮಧ್ಯದಲ್ಲಿ ಮಡಿಕೆ ಹಾಕಿ ತುದಿಯಲ್ಲಿರುವ ಬಿಂದುಗಳನ್ನು ಗುರುತಿಸಿ ಬದಿಯ ತುದಿಯನ್ನು ಮಧ್ಯ ಬಿಂದುವರೆಗೆ ತಂದು ತ್ರಿಕೋನಾಕಾರದಲ್ಲಿ ಮಡಿಕೆ ಹಾಕಿ. ಇದೇ ರೀತಿ ಎರಡನೇ ಬದಿಯಿಂದಲೂ ಕೂಡ ತ್ರಿಕೋನದ ಮಡಿಕೆ ಹಾಕಿ. ಈ ಬದಿಗಳು ಒಂದಕ್ಕೊಂದು ಸಮಾಂತರವಾಗಿವೆ. ಕಾಗದವನ್ನು ತಿರುಗಿಸಿ ಮೇಲಿನ ತುದಿಯನ್ನು ಕೆಳಗಿನ ತುದಿಯವರೆಗೆ ತಂದು ಮಡಿಕೆ ಹಾಕಿ. ಇಲ್ಲಿ ಬಲಗಡೆ ಒಂದು ಚಿಕ್ಕ ತ್ರಿಕೋನ ಕಾಣುವುದು, ಅದನ್ನು ಮೇಲ್ಬದಿಗೆ ಮಡಿಚಿ. ಮತ್ತೆ ಕಾಗದವನ್ನು ತಿರುಗಿಸಿ ಇನ್ನೊಂದು ತ್ರಿಕೋನವನ್ನು ಕೂಡ ಇದೇ ರೀತಿಯಾಗಿ ಮೇಲ್ಬದಿಗೆ ಮಡಿಚಿ. ಇದನ್ನು ಬಿಚ್ಚಿದರೆ ಇಲ್ಲಿ ಎರಡು ಎಳೆಗಳು ಹಾಗೂ ಎರಡು ಜೇಬುಗಳು ಕಾಣಿಸುವು. ಇನ್ನೊಂದು ಬಣ್ಣದ ಕಾಗದವನ್ನು ತೆಗೆದುಕೊಂಡು ಇದೇ ರೀತಿಯಾಗಿ ಮಡಿಕೆಗಳನ್ನು ಹಾಕುತ್ತಾ ಹೋಗಿ. ಇದಕ್ಕೂ ಎರಡು ಜೇಬುಗಳು ಹಾಗೂ ಎರಡು ಎಳೆಗಳು ಇರುವವು. ಈ ಎರಡು ರಚನೆಗಳನ್ನು ಒಂದರೆದುರಿಗೆ ತಂದು ಎಳೆಗಳನ್ನು ಜೇಬಿನಲ್ಲಿ ಸೇರಿಸಿ ಈಗ ಒಂದು ಸುಂದರವಾದ ಟೆಟ್ರಾಹೆಡ್ರನ್ ತಯಾರಾಗುವುದು. ಇದಕ್ಕೆ ನಾವು ಗ್ಲೂ ಹಚ್ಚಬೇಕಿಲ್ಲ, ಅದನ್ನು ಆದರೂ ಚೆಂಡಿನಂತೆ ನಾವು ಇದರ ಜೊತೆ ಆಟವಾಡಬಹುದು. ಹೇಗಿದೆ ನಮ್ಮ ಈ ಟೆಟ್ರಾಹೆಡ್ರಾನು?